ಫ್ರೆಂಡ್ಸ್, ಇನ್ನೇನು ದಸರಾ ಬಂತಲ್ಲ, ದಸರಾದಲ್ಲಿ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಮಾಡೋದು ಏಲಪ್ಪ ಅಥವಾ ಏರಿಯಪ್ಪ, ಇನ್ನು ಏನೇನು ಹೆಸರಿದೆ ಆದರೆ ನಾವು ತುಳುವಲ್ಲಿ ಏಲಪ್ಪ ಅಂತ ಕರಿತೀವಿ. ಅದು ತೇಟ್ ನೋಡೋದಕ್ಕೆ ಮಲ್ಪುರಿ ಥರನೇ ಇದೆ, ಅದಕ್ಕೆ ನಾವು ವಿಲೇಜ್ ಮಾಲ್ಪುರಿ ಅಂತ ಹೇಳ್ಬೋದು. ಇದು ದಸರಾ ಸ್ಪೆಷಲ್ ನೋಡಿ, ಮಾಲ್ಪುರಿ ಥರನೇ ಇಲ್ವಾ? ಇದಕ್ಕೆ ಹೆಚ್ಚೇನು ಸಾಮಗ್ರಿ ಬೇಡ, ಕೇವಲ 3 ಸಾಮಗ್ರಿ ಇದ್ದರೆ ಸಾಕು. ಮನೆಯಲ್ಲೇ ಮಾಡುವಂಥದ್ದು, ಅದು ಕೂಡ ಅಕ್ಕಿಯಲ್ಲೇ ಮಾಡುವಂಥದ್ದು, ಹೆಲ್ದಿ ಕೂಡ ಹೌದು. ಇವಾಗ ಮಾಲ್ಪುರಿ ಮಧ್ಯೆ ಈ ಸ್ವೀಟ್ ಮರೆತೇ ಹೋಗಿದೆ ಎಲ್ಲರಿಗೂ. ನೋಡಿ, ನಾನಿಲ್ಲಿ ಅದಕ್ಕೆ 1 ಕಪ್ ವೈಟ್ ರೈಸ್, 1 ಕಪ್ ಬೆಲ್ಲ, 1 ಚಮಚ ಏಲಕ್ಕಿ ಹುಡಿ, 1 ಕಪ್ ಗ್ರೇಟೆಡ್ ತೆಂಗಿನಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕರಿಯಲು ಎಣ್ಣೆ ಇಷ್ಟೇ. ನೋಡಿ, ನಾನಿಲ್ಲಿ ಅಕ್ಕಿಯನ್ನು 3 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಆಮೇಲೆ ಅದನ್ನು ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ. ಹಾಫ್ ಬ್ಲೆಂಡ್ ಆದಮೇಲೆ ನಾವು ಇದಕ್ಕೆ 1 ಕಪ್ ಜಾಗರಿ ಅಂದರೆ ಬೆಲ್ಲ ಹಾಕ್ತಾ ಇದ್ದೇವೆ. ಇವಾಗ ನುಣ್ಣಾಗಿ ರುಬ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ನೀರು ಹಾಕಿದರೆ ಅದು ನೀರಾಗುತ್ತೆ, ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ನೋಡಿ, ಆಯಿತು. ಇವಾಗ ಅದಕ್ಕೆ ನಾನು ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಬೆಲ್ಲದಲ್ಲೇ ಉಪ್ಪಿದೆ ಆದರೂ ಸ್ವಲ್ಪ ನೋಡಿಕೊಂಡು ಹಾಕಿ. ಇವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ನೀರು ಮಾಡಿಬಿಡಿ, ದೋಸೆ ಹಿಟ್ಟಿನ ಹದಕ್ಕಿರಲಿ. ನೋಡಿ, ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಾನು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ, ನೀವು ಯಾವ ತಗೋತೀರ ಅದನ್ನು ತೊಗೊಳ್ಳಿ. ಆಮೇಲೆ ಅದು ಬಿಸಿ ಆದಮೇಲೆ ನಾವು ಒಂದೊಂದೇ ಸೌಟಲ್ಲಿ ಹೀಗೆ ಹಾಕ್ತಾ ಇರಬೇಕು. ನೋಡಿ, ಅದು ಉಪ್ತಾ ಇದೆ, ಮಾಲ್ಪುರಿ ಥರನೇ ಇದೆ ಅಲ್ಲ. ನೋಡಿ, ಅದನ್ನು ಎರಡೂ ಬದಿಯಲ್ಲಿ ನಾವು ಕಾಯಿಸ್ಕೋಬೇಕು, ಆದರೆ ಲೋ ಫ್ಲೇಮಲ್ಲಿ ಇಡಬೇಕು. ಜಾಸ್ತಿ ಇದರಲ್ಲಿ ಇಡಬೇಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸುಟ್ಟು ಹೋಗುತ್ತೆ. ಎರಡು ಕಡೆ ಫ್ರೈ ಮಾಡಿದರೆ ಆಯಿತು. ಅಕ್ಕಿ ಮೊದಲೇ ನೆನೆಸಿಟ್ಕೊಂಡ್ರೆ 10 ನಿಮಿಷದಲ್ಲಿ ಮಾಡ್ಬೋದು, ತುಂಬಾ ಈಸಿಯಾಗಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕಿರ್ತೀವಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವು ದಸರಾ ಟೈಮಲ್ಲಿ ಅಂದರೆ ಪ್ರತಿಯೊಂದು ಹಬ್ಬಗಳಿಗೂ ಒಂದೊಂದು ತಿಂಡಿ ಇದೆ. ನೋಡಿ, ದಸರಾದಲ್ಲಿ ಇದನ್ನು ಎಲ್ಲಪ್ಪ ಮಾಡ್ತಾ ಇದ್ವಿ ಹಿಂದೆ ಎಲ್ಲ. ಇವಾಗೆಲ್ಲ ಮಾಲ್ಪುರಿ ಬಂದುಬಿಟ್ಟು ಮಾಲ್ಪುರಿಯೇ ತರ್ತಾರೆ ಎಲ್ಲ ಅಂಗಡಿಯಿಂದ. ಇವಾಗ ಮನೆಯಲ್ಲಿ ಮಾಡೋಕ್ಕೆ ಯಾರಿಗೂ ಪುರುಸೋತಿಲ್ಲ. ನೋಡಿ ನೋಡಿ, ಉಳಿದ ಹಿಟ್ಟು ಕೂಡ ಹಾಗೆ ಒಂದೊಂದೇ ಚಮಚ ಹಾಕ್ತಾ ಹೋಗಿ. ಕೆಲವರು 2-2 ಚಮಚ ಹಾಕ್ತಾರೆ, ಸ್ವಲ್ಪ ಚಿಕ್ಕದು, ಆದರೆ ನಾನು ಮಾಡ್ತಾ ಇಲ್ಲ, ಯಾಕಂದರೆ ಅದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ನಿಜ ಹೇಳಬೇಕಂದ್ರೆ ನಾವು ಸಣ್ಣ ಇರಬೇಕಾದ್ರೆ ಮಾತ್ರ ತಿಂದಿದ್ದು, ಇವಾಗಂತೂ ನಮ್ಮ ಮನೆಯಲ್ಲಿ ಮಾಡೋದೇ ಇಲ್ಲ, ಮಾಲ್ಪುರಿಯೇ ತಿನ್ನೋದಲ್ವ. ನನಗೆ ಇತ್ತೀಚೆಗೆ ಇದ್ರದ್ದು ನೆನಪಾಯಿತು. ನೋಡಿ, ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸಿಹಿ ಇರೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಸಿಹಿ ಇರೋ ಯಾರಾದರೂ ತುಂಬಾ ಇಷ್ಟಪಡ್ತಾರೆ. ನೋಡಿ, ಇವಾಗ ಪಿಜ್ಜಾ, ಬರ್ಗರ್, ಕೇಕ್ ಇದರ ಮುಂದೆಲ್ಲ ನಮ್ಮ ಹಳೆ ಕಾಲದ ತಿಂಡಿಗಳು ಯಾರಿಗೂ ನೆನಪೇ ಇಲ್ಲ, ಯಾರು ಮಾಡ್ತಾನೂ ಇಲ್ಲ. ಮಾಡೋಷ್ಟು ಪುರುಸೊತ್ತು ಕೂಡ ಯಾರಿಗಿಲ್ಲ ಬಿಡಿ. ಈ ಸಲ ನವರಾತ್ರಿಗೆ ನೀವು ಬೇಕರಿಂದ ಏನು ತರೋದು ಬೇಡ, ಇದನ್ನು ಏಲಪ್ಪವನ್ನೇ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಕೆಲವರು ಇದಕ್ಕೆ ಗ್ರೈಂಡ್ ಮಾಡುವಾಗ ಬಾಳೆಹಣ್ಣು, ಉದ್ದಿನ ಬೇಳೆ ಎಲ್ಲ ಹಾಕ್ತಾರೆ, ಆದರೆ ಅದು ಆ ಟೇಸ್ಟ್ ಕೊಡೋದಿಲ್ಲ. ಇದೇ ಚೆನ್ನಾಗಿರುತ್ತೆ, ಇದೇ ಥರ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಂದನೆಗಳು.